ಅನಿಶಣ್ಣ ಬಂದ್ರು. ಎಲ್ಲೋ ಹೋಗಿದ್ದೆ, ಈಗ ಹುಡುಕಿ ಹುಡುಕಿ ಸಾಕಾಗೋಯ್ತು. ಅದು ಬೆಳಗ್ಗೆ ಬೇಗ ಹೆಸರಾಯ್ತು, ಅದಕ್ಕೆ ವೆದರ್ ಚೆನ್ನಾಗಿದೆ ಅಂತ ವಾಕ್ ಹೋಗಿ ಬಂದೆ. ಗಗನ ಇಲ್ಲಿ ಎಲ್ಲಿದ್ದೀಮ ನೀನು? ಅಪ್ಪ, ಅಕ್ಕ ಸ್ನಾನಕ್ಕೆ ಹೋಗಿ. ಅಕಸ್ಮಾತಾಗಿ ನಾನು ಮಾತಾಡ್ಬೇಕು ಅಂದ್ರು, ಅವಳು ನಿಮ್ಗೆ ಕೊಟ್ಟಿರೋ ಮಾತು ಮೀರಿ ಬರಲ್ಲ. ನಾನು ಅವಳನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿ ಮಾಡಿ ಸೋತೋಗ್ಬಿಟ್ಟಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ, ಇಶಾನಿ ಯಾಕೆ ಇಲ್ಲಿ ಕೂತಿದ್ಯಾ? ಇವತ್ತು ಹಬ್ಬ, ಸೊ ನಾನೇನು ಮಾಡ್ಬೇಕು ಇವಾಗ? ಅಲ್ಲೇ ಕೂತಿರು, ಎಣ್ಣೆ ಹಚ್ತೀನಿ. ಬೇಡ ಅನ್ನಲ್ಲ, ಒಂದ್ಸಲ ಬೇಡ ಅಂದ್ರೆ ಬೇಡ ಅಷ್ಟೇ, ನನ್ಗೆ ಇದೆಲ್ಲ ಇಷ್ಟ ಆಗಲ್ಲಮ್ಮ. ಯಾಕೆ ಹೀಗೆ ಆಡ್ತಿದ್ಯಾ? ಇವತ್ತು ದೀಪಾವಳಿ ಹಬ್ಬ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಸಂಪ್ರದಾಯ. ನೋಡಮ್ಮ, ಮೊದ್ಲೇ ನನ್ ಮೂಡ್ ಸರಿ ಇಲ್ಲ, ನೀನ್ ಅದನ್ನ ಇನ್ನೂ ಹಾಳು ಮಾಡ್ಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಕ್ಕ, ನೀನೇನಾದ್ರೂ ಎಣ್ಣೆ ಹಚ್ಚಿಸ್ಕೊಂಡಿಲ್ಲ ಅಂದ್ರೆ ನಾನು ಹಚ್ಚಿಸ್ಕೊಂತೀನಿ ದೊಡ್ಡಮ್ಮನ ಹತ್ರ, ಆಗೇನ್ ಮಾಡ್ತೀಯಾ? ಹಚ್ಚಿಸ್ಕೋ. ಹೇಗಿದ್ರು ಅಮ್ಮನ್ಗೆ ನೀನು ಮತ್ತೆ ಚುಕ್ಕಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಚ್ಚಿಸ್ಕೊ, ನೀವಿಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನ್ ತಂಟೆಗೆ ಮಾತ್ರ ಬರ್ಬೇಡಿ ಅಷ್ಟೇ.
ಅಯ್ಯಯ್ಯಯ್ಯಯ್ಯ, ಏನ್ ಹುಡುಗಿನ ನೀನು, ಏನ್ ಮಾಡ್ತಾ ಇದೀಯಾ? ಸರಿಯಾಗಿ ಹೀಗೆ ಎಣ್ಣೆ ತಗೊಂಡು ನೆತ್ತಿಗೆ ಹಾಕಿ ತಟ್ಟೆ. ಅಯ್ಯೋ, ಏನ್ ಮಾಡ್ಲಪ್ಪ ನಾನು, ನನ್ ಕಷ್ಟ ನನ್ಗೆ. ಈ ಅಜ್ಜಿಗೆ ಅರ್ಥನೇ ಹೋಗಲ್ಲ, ನಾನ್ ಯಾಕೆ ಇವ್ರನ್ನ ಮುಟ್ಟಿ ಎಣ್ಣೆ ಎಲ್ಲ ಹಚ್ಬೇಕು? ಏನ್ ಮುಖ ನೋಡ್ತಾ ನಿಂತ್ಬಿಟ್ಟೆ? ಎಣ್ಣೆ ಹಾಕಿ ಸರಿಯಾಗಿ ತಟ್ಟು. ದಾಮಿನಿ ಈಶಾನಿಗೆ ಏನಾಗಿದೆ? ಅನೀಶ್ ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಇವಳಿಗೇನು, ಯಾವಾಗ ನೋಡಿದ್ರು ಸಿಡ ಸಿಡ ಅಂತಿರ್ತಾಳೆ. ಅದೇ ನೋಡಿ ಅದಕ್ಕೆ, ಅನೀಶ್ ಚಿಕ್ಕಮಗಳೂರಿಗೆ ಹೋದ ಅಂತ ಈಶಾನಿಗೆ ಸಿಟ್ಟು ಬೇಜಾರು. ಆದರೆ ಅನೀಶ್ ಖುಷಿ ಖುಷಿಯಾಗಿ ಚಿಕ್ಕಮಗಳೂರಿಗೆ ಹೋದ. ಅವನೇಕ ಅಷ್ಟು ಖುಷಿಯಿಂದ ಅಲ್ಲಿಗೆ ಹೋದ, ನುಡಿಯಾಕೆ ಇಲ್ಲಿ ಸಿಟ್ಟು ಬೇಜಾರು, ಒಂದು ಅರ್ಥ ಆಗ್ತಾ ಇಲ್ಲ. ನೀವಿಬ್ರು ಯೋಚನೆ ಮಾಡ್ತಿರೋ ತರ ಏನೂ ಆಗಿಲ್ಲ. ಇಷ್ಟೊತ್ತಿಗಾಗಲೇ ಅನೀಶ್ ಮತ್ತೆ ಈಶಾನಿ ಮದುವೆ ಆಗಿದ್ದಿದ್ರೆ ಅವರಿಬ್ರು ಮೊದಲನೇ ದೀಪಾವಳಿ ಸೆಲೆಬ್ರೇಟ್ ಮಾಡಿರ್ತಿದ್ರು ಅಲ್ವಾ? ಆದ್ರೆ ಈಗ ಮದುವೆ ಮುಂದಕ್ಕೆ ಹೋಗಿದೆ, ಆದ್ರೂ ನಾವು ಮದುವೆ ಮಾತುಕತೆ ಆದ್ಮೇಲೆ ಇದೇ ತಾನೇ ಮೊದಲನೇ ಹಬ್ಬ, ಇವಾಗ ಅವ್ನ ಜೊತೆಲಿ ಇಲ್ವಲ್ಲ ಅಂತ ಬೇಜ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅನೀಶ್ ಇವತ್ತಿಲ್ದಿದ್ರೆ ನಾಳೆ ಬರ್ತಾನಲ್ವಾ ದಾಮಿನಿ? ಅಕ್ಕ, ಈಶಾನಿ ಬುದ್ಧಿ ನಿಮಗ್ ಗೊತ್ತಿಲ್ವಾ? ಹಠ ಅಂದ್ರೆ ಹಠ, ಏನಾದ್ರೂ ಅನ್ಕೊಂಡ್ರೆ ಅದಾಗ್ಲೇ ಸಿಕ್ಬಿಡ್ಬೇಕು.
ಅಥವಾ ಮಸಾಜ್ ಮುಗಿಸ್ತೀಯೋ? ಎಲ್ಲ ಇವನ ಚೋಟುತ್ತ ಇದೆಯಾ? ಎಷ್ಟೋ ಅಹಂಕಾರ ನಿನ್ಗೆ. ಏನ್ ಹೇಳು, ನೀ ಸ್ಲೋ ಇರೋದಂತೂ ಪಕ್ಕ. ಬರೀ ಮ್ಯಾಸಸ್ ಸ್ಲೋ ಅನ್ಕೊಂಡಿದ್ರೆ ಈಗ ನೋಡಿದ್ರೆ ಎಲ್ಲದಲ್ಲೂ ಸ್ಲೋ. ನೀನು ಮಾಡ್ತೀನಿ ಇರು, ನಿಂಗ ನಿಂತ್ಕೊಳ್ಳೋ. ಇಡಿಯಕ್ಕ ಇಡಿಯಕ್ಕ ಇಲ್ಲ ದಾಮಿನಿಯವರೇ, ಈ ಏನು ವಿಶೇಷ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಆ ಚುಕ್ಕಿ ಏನ್ ಹಿಡಿಬಿಟ್ಟು ಮಾಡ್ತಾ ಇಲ್ಲ. ಅದೆಲ್ಲ ಇರ್ಲಿ, ಅನೀಶ್ ಏನ್ ಮಾಡ್ತಿದ್ದಾನೆ? ಅನೀಶ್ ಅವರ ಅದೇನೋ ಸೈನ್ ಬೇಕು ಅಂತ ಬಂದ್ರಪ್ಪ. ಓ, ಹಾಗಿದ್ರೆ ಅನೀಶ್ ಅಲ್ಲೇ ಇದಾನ? ಹೊರಡ್ತಾನಂತ? ಏನೋ ನನಗ್ ಗೊತ್ತಿಲ್ಲಪ್ಪ. ಓಕೆ ಓಕೆ. ಗಗನ ಏನ್ ಮಾಡ್ತಿದ್ದಾಳೆ? ಗಗನನ ಅಡುಗೆ ಮಾಡ್ತಾ ಇದ್ದಾಳೆ. ನೀವ್ಯಾಕೆ ಅವಳನ್ನ ಕೇಳಿದ್ರಿ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಓ ಹೌದಾ, ಹಾಗಾದ್ರೆ ಏನು ಸುದ್ದಿ ಇಲ್ಲ ಅಂತನ್ನಿ. ಹಾಗೇನಾದ್ರೂ ವಿಶೇಷ ಇದ್ರೆ ನಾನೇ ನಿಮಗ್ ಫೋನ್ ಮಾಡಿ ಹೇಳ್ತೀನಿ. ಬಾಯ್. ಫೋನು ಅದು ಯಾರ್ದು ಫೋನು ಅಂತ ಹೇಳ? ನಾನು ಬಂದಿದ ತಕ್ಷಣ ಕಳ್ಕೊಂಡಿದ್ದ ಕಟ್ ಮಾಡ್ದ. ದಾಮಿನಿ, ಇವ್ರಾಕೆ ಫೋನ್ ಮಾಡ್ತಾರೆ ನಿಮ್ಗೆ? ಏನ್ ವಿಷಯ, ಏನ್ ನಡೀತಾ ಇದೆ? ಏನು ಇಲ್ಲ ರೀ, ಹಬ್ಬ ಎಲ್ಲ ಹೇಗ್ ನಡೀತಾ ಇದೆ ಅಂತ ಕೇಳಕ್ ಫೋನ್ ಮಾಡಿದ್ರು. ನೀವ್ ಯಾಕೆ ಸುಮ್ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತೀರಾ? ನೋಡ್ರಿ ರೇವತಿ, ವಿನಾಕಾರಣ ಇನ್ನೊಬ್ರು ವಿಷಯದಲ್ಲಿ ಮೂಗ್ ತೂರಿಸ್ತಿದ್ಯಾ, ಅದು ಒಳ್ಳೇದಲ್ಲ. ನೋಡಿ, ನಾನಾಗ ನಾನೇ ಅವ್ರಿಗೆ ಫೋನ್ ಮಾಡಿದ್ರೆ ನೀವ್ ಹೇಳೋದ್ ಒಪ್ಕೋತೀನಿ. ಅವ್ರಾಗ ಅವ್ರೆ ನನಗ್ ಫೋನ್ ಮಾಡಿದ್ದು. ಚುಕ್ಕಿ ಓಂಕಾರ್ ಅವ್ರ ಆರಾಮಾಗ್ ತಲುಪಿದ್ರ, ಊಟ ಮಾಡಿದ್ರ, ತಿಂಡಿ ತಿಂದ್ರ, ಚೆನ್ನಾಗ್ ನಿದ್ದೆ ಮಾಡಿದ್ರ ಅಂತ ಕೇಳಕ್ ಪದೇ ಪದೇ ಫೋನ್ ಮಾಡ್ತಿದಾರೆ. ಇದನ್ ಹೋಗಿ ಹೋಗಿ ಅವ್ರಿಗೆ ಫೋನ್ ಮಾಡಿ ಕೇಳಕ್ಕಾಗತ್ತಾ? ನೀವೇನೇನೋ ಅನ್ಕೊಂಡ್ ನನ್ ಮೇಲೆ ರೇಗಾಡ್ಬೇಡಿ. ಇದೇ ಆಗೋಯ್ತು ನನ್ ಹಣೆ ಬರ. ಇರ್ಲಿ, ಗೊತ್ತಾಗತ್ತೆ. ದಾಮಿನಿ ಅವ್ರು ಯಾಕೋ ಸರಿಯಾಗಿ ಮಾತಾಡ್ತಾ ಇಲ್ವಲ್ಲ, ಪದೇ ಪದೇ ಅನೀಶ್ ಬಗ್ಗೆ ಯಾಕೆ ಕೇಳ್ತಾ ಇದ್ರು? ಏನ್ ನಡೀತಾ ಇದೆ? ನಿನ್ಗೆ ಬೇಕಾಗಿರೋ ಸಿಗ್ನೇಚರ್ ಸಿಕ್ತಲ್ವಾ? ಹಾ ಸಿಕ್ತು. ಆ ಕೆಲಸ ನಿನ್ನೆ ರಾತ್ರಿನೇ ಮಾಡಿ ಮುಗಿಸ್ದೆ ನಾನು. ಹಾಗಿದ್ಮೇಲೆ ಯಾಕೆ ಇನ್ನೂ ಇಲ್ಲೇ ಇದೆಯಾ? ಯಾಕೆ ಇನ್ನು ಬೆಂಗಳೂರಿಗೆ ಹೊರಟಿಲ್ಲ? ನನಗೂ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಏನು ಹೊರಡ್ತಾ ಇದೀಯಾ? ಎಲ್ಲಿಗೆ? ಏನಪ್ಪ ಇದು, ಇನ್ನು ಪೂಜೆ ಆಗಿಲ್ಲ ಏನಿಲ್ಲ, ಆಗ್ಲೇ ಹೊರಡ್ತಿದ್ದೀನಿ ಅಂತಿದೆಯಲ್ಲ. ನಮ್ಮ ಮನೇಲಿ ಹಾಗೆಲ್ಲ ಕಲಿಸೋ ಸಂಪ್ರದಾಯನೇ ಇಲ್ಲ. ಲೇ ಅನಂತ್, ಹೇಳೋ ಇವನಿಗೆ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡೇ ಹೋಗ್ಬೇಕು ಅಂತ. ಅನೀಶ್, ಊಟ ಮಾಡಿಕೊಂಡೇ ಹೋಗಿ.
ನೋಡು, ನೀನ್ ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ನೀನ್ ತುಂಬಾ ಅತಿಯಾಗಿ ಆಡ್ತಾ ಇದೀಯ ಐಶಾನಿ. ನಿಮ್ಮಮ್ಮಂಗೆ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ಈಶಾನಿ ಯಾಕೆ ಈ ರೀತಿಯಲ್ಲಿ ಆಡ್ತಿದ್ದಾಳೆ ಅಂತ ನನ್ನ ಕೇಳ್ತಾ ಇದ್ದಾರೆ. ನಾನು ಏನಂತ ಹೇಳಿ? ಅನೀಶ್ ಬಂದು ಈ ಮನೇಲಿ ಕಾಣಿಸ್ಕೊಳ್ಳೋವರೆಗೂ ನನಗ್ ನೆಮ್ಮದಿ ಇಲ್ಲ. ಅನೀಶ್ ಆ ಮನೇಲಿ ಇರೋವರೆಗೂ ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲ ಸರಿಯಾಗಿರುತ್ತೆ ಅನ್ನೋದನ್ನ ನಾನಂತೂ ನಂಬಲ್ಲ.